அம்மா பர்த்டே. ஆல் பார்க். ஹலோ ஹலோ, நான் சார் பாலு. நீ வெளிய டாக்குமெண்ட்ஸ் எல்லாம் லாரி தெரிஞ்சிருந்த சார். சரி அப்பா. ராகவ், ಈಗ ಏನು ಮಾಡೋದು? ಗೊತ್ತಾಗ್ತಿಲ್ಲ. ಲಕ್ಷ್ಮಿ ಬಂದಿರ್ಬೋದಾ? ಅಣ್ಣ, ಎಷ್ಟಾಯ್ತು? 90 ರೂಪಾಯಿ ಆಗಿದೆ. ತಗೊಳ್ಳಿ, 10 ರೂಪಾಯಿ ನೀವೇ ಇಟ್ಕೊಳ್ಳಿ. ಅಮ್ಮ, ನಾವು ಸ್ಕೂಲಿಂದ ಬಂದಿದ್ರು ತುಂಬ ಕಾಯ್ತಾ ಇದ್ವಿ ಗೊತ್ತಾ? ಅನಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ತುಂಬ ರಶಿ ಇತ್ತಲ್ವಾ, ಬರೋದಕ್ಕೆ ಅದಕ್ಕೆ ಲೇಟ್ ಆಯ್ತು ಕಣೋ. ನೀನೇನು ಥರ ಕೇಳಿದ್ದೆ ಹೇಳು. ಸ್ವೀಟ್ ನಿನಗೆ. ಏ, ನೀವಿಬ್ರು ಹೋಮ್ವರ್ಕ್ ಮಾಡಿದ್ದೀರಾ? ಬೇಗ ಮಾಡಬೇಕು ಆಯ್ತಾ? ಮೀನಾಕ್ಷಿ, ನೀನ್ಯಾವಾಗ ಬಂದೆ? ಅಪ್ಪ ಅಮ್ಮ ಚೆನ್ನಾಗಿದ್ದಾರ? ಈಗ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀರಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಇವತ್ತೇನು ನೆಪ ಹೇಳೋ ಹಾಗಿಲ್ಲ, ಇಲ್ಲೇ ಊಟ ಮುಗಿಸ್ಕೊಂಡು ಹೋಗ್ಬೇಕು ಆಯ್ತಾ? ಅಮ್ಮ ಕ್ಷಮಿಸಿ ಅಮ್ಮ, ಇವತ್ತು ನಿಮ್ಮ ಮಾತ್ರೆ ಕೊಡೋದು ಸ್ವಲ್ಪ ಲೇಟ್ ಆಯ್ತು, ಬೇಗ ಅಡುಗೆ ಮಾಡಿಬಿಡ್ತೀನಿ ಆಮೇಲೆ ಕೊಡ್ತೀನಿ ಆಯ್ತಾ? ಬನ್ನಿ ಬನ್ನಿ. ರಾಘವ್, ನಮ್ಮ ಲಕ್ಷ್ಮಿ ಮೊದಲಿನ ಥರನೇ ಆಗ್ಬಿಟ್ಟಿದ್ದಾಳೆ, ಹೇಗಿದೆಲ್ಲ? ಈಗ ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಅವಳು ಇದೇ ರೀತಿ ಖುಷಿ ಖುಷಿಯಾಗಿದ್ರೆ ಸಾಕು.